ಮೈಲಾರ ಲಿಂಗೇಶ್ವರ ದೇವರ ಕಾರ್ಣಿಕ ಅಂದ್ರೆ ಭವಿಷ್ಯವಾಣಿ ಇಡೀ ವರ್ಷದ ಭವಿಷ್ಯವಾಣಿ ದೇಶಕ್ಕೆ ಸಂಬಂಧಪಟ್ಟಂತೆ ಅಂತಲೇ ವಿಶ್ಲೇಷಿಸಲಾಗುತ್ತೆ ಈ ಸಲದ ಕಾರ್ಣಿಕ ಹೇಗಿತ್ತು ಹಾಗಾದ್ರೆ ಭವಿಷ್ಯವಾಣಿ ಏನಾಯ್ತು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಳೆ ಬೆಳೆಯನ್ನ ಕೂಡ ಈ ಕಾರ್ಣಿಕದಿಂದಲೇ ನಿರ್ಧಾರ ಮಾಡಲಾಗುತ್ತೆ ಹಾಗಾದ್ರೆ ಈ ಸಲ ಕಾರ್ಣಿಕದ ಭವಿಷ್ಯ ಏನು ಏನ್ ನುಡಿದಿದೆ ನೋಡ್ತಾ ಹೋಗೋಣ ಸುಕ್ಷೇತ್ರ ಮೈಲಾರ ಲಿಂಗೇಶ್ವರ ಐತಿಹಾಸಿಕ ಕಾರ್ಣಿಕ ಸಂಪಾಯಿತಲೇ ಪರಾಕ್ ಈ ವರ್ಷದ ದೈವ ಮಳೆ ಬೆಳೆ ಸಮೃದ್ಧಿಯಾಗುವ ಮುನ್ಸೂಚನೆ ಕಿಕ್ಕಿರಿದು ಸೇರಿರುವ ಜನರ ದಂಡು ಡಮರೋಗದ ಸದ್ದು ಮೆರವಣಿಗೆ ಮೂಲಕ ಬಂದ ಗೊರವಪ್ಪಚ್ಚ ಬಿಲ್ಲನೇರಿ ಸತ್ತಲೆ ಅನುತಲೆ ನೆರೆದಿದ್ದ ಲಕ್ಷಾಂತರ ಜನರೆಲ್ಲ ಮೌನ ಇದೇ ಹೊತ್ತಲ್ಲೇ ಗೊರವಯ್ಯ ರಾಮಪ್ಪ ಕಾರ್ಣಿಕ ನುಡಿದಿದ್ದಾರೆ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಕಂಡುಬಂದ ದೃಶ್ಯ ಇದು ಮೈಲಾರಲಿಂಗೇಶ್ವರ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಸುಮಾರು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಪ್ರತಿ ವರ್ಷ ಭರತ ಹುಣ್ಣಿಮೆಯಾದ ಮೂರೇ ದಿನಕ್ಕೆ ವರ್ಷದ ದೈವವಾಣಿಯನ್ನು ನುಡಿಯಲಾಗ್ತದೆ ಪ್ರಸಕ್ತ ವರ್ಷ ಬೆಲ್ಲನ್ನೇರಿದ ಗೊರವಯ್ಯ ರಾಮಪ್ಪ ಹದಿನೈದು ಅಡಿ ಗೊರವಯ್ಯ ಸದ್ದಲೆ ಅನುತಲೆ ಸಂಪಾಗಿತಲೆ ಪರಾಕ್ ಅನ್ನೋ ದೈವವಾಣಿ ನುಡಿದಿದ್ದಾರೆ ಸಂಪಾಗಿತಲೇ ಅನ್ನೋ ದೈವವಾಣಿಯನ್ನ ಈ ಬಾರಿ ರೈತರಿಗೆ ಹಾಗೂ ದೇಶಕ್ಕೆ ಮಳೆ ಬೆಳೆ ಸಮೃದ್ಧವಾಗಿ ಆಗಲಿದೆ ಈ ಬಾರಿಯ ಬರಗಾಲ ಕಾಲಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ರಾಜ್ಯಕ್ಕೆ ಉತ್ತಮ ಮಳೆ ಬೆಳೆಯಾಗಲಿದೆ ಅಂತ ಹೇಳಿದರು ವರ್ಷದ ಭವಿಷ್ಯವಾಣಿ ಅಂತಲೇ ನಂಬಿಕೊಂಡು ಬಂದಿರುವ ಕಾರಣಿಕವಾಣಿ ಕೇಳೋಕೆ ಕೇವಲ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳ ಸಾವಿರಾರು ಜನ ಆಗಮಿಸುತ್ತಾರೆ ಸುಮಾರು ವರ್ಷಗಳಿಂದ ರೈತರು ಮೈಲಾರಲಿಂಗೇಶ್ವರ ದೇವರ ಕಾರ್ಣಿಕವನ್ನ ಕೇಳಿ ಮಳೆ ಬೆಳೆ ನಿರ್ಧರಿಸುತ್ತಾರೆ ಈ ಬಾರಿ ದೈವವಾಣಿಯಿಂದ ರೈತ ಕುಲ ಸಂತೋಷದಲ್ಲಿದೆ ಮಳೆ ಬೆಳೆಯಾಗಿ ರೈತರು ಸಂಪನ್ಮೂಲದಲ್ಲಿ ಒಟ್ನಲ್ಲಿ ಈ ವರ್ಷದ ವಾಣಿ ಆಲಿಸಿದ ಜನರು ರೈತರಿಗೆ ಉತ್ತಮವಾಗಲಿದೆ ಅನ್ನು ಸಂದೇಶ ಕೇಳಿ ತಮ್ಮ ಊರಿನ ಕಡೆ ಭಕ್ತರು ಹೆಜ್ಜೆ ಹಾಕಿದ್ದಾರೆ ಕ್ಯಾಮರಾಪರ್ಸನ್ ಜೊತೆ ಫಕ್ಕಿರಯ್ಯ ಪಬ್ಲಿಕ್ ಟಿವಿ ವಿಜಯನಗರ